ಸ್ನೇಹಿತರೆ, ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿಯಮಿತದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಕರೆಯಲಾಗಿದ್ದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೊ 25/9/2023 ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸ್ವತಃ ನೀವೇ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೀವು ನಿಮ್ಮ ಬ್ರೌಸರ್ನಲ್ಲಿ ಅಥವಾ ಗೂಗಲಲ್ಲಿ ಹೋಗಿ KMDC ಆನ್ಲೈನ್ ಅಂತ ಟೈಪ್ ಮಾಡಿ, ಸೊ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಮುಖಪುಟ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಎಲ್ಲ ಯೋಜನೆಗಳ ಮಾಹಿತಿಯನ್ನು ನೋಡ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಎನ್ನುವಂಥ ಮತ್ತು ಅರ್ಜಿ ಸ್ಥಿತಿ, ಆನ್ಲೈನ್ ವೀಕ್ಷಿಸಿ, ಸಾಲ ಮರುಪಾವತಿ, ಈ ರೀತಿಯಾಗೆಲ್ಲ ಕಾಣಿಸುತ್ತೆ. ಸೊ ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮಗೆ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡೋದಕ್ಕೆ ಕಾಣಿಸುತ್ತೆ. ಸೊ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಲಿಕ್ಕೆ ಕಾಣಿಸುತ್ತೆ. ನಂತರದಲ್ಲಿ ಅದರ ಕೆಳಗಡೆ ಇರುವಂಥ ಕ್ಯಾಪ್ಚೆ ಎಂಟರ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಗೆ ಬಂದಿರುವಂಥ ಮೊಬೈಲ್ ನಂಬರನ್ನು OTP ನಂಬರನ್ನು ಸಬ್ಮಿಟ್ ಮಾಡಿ. ಸೊ ಆ ಒಂದು OTP ಸಬ್ಮಿಟ್ ಮಾಡಿದ ನಂತರ KMDC ಕಡೆಯಿಂದ ಅಥವಾ ಡಿಪಾರ್ಟ್ಮೆಂಟಲ್ ವೆಬ್ಸೈಟ್ ಕಡೆಯಿಂದ ಒಂದು OTP ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಿ ಸ್ನೇಹಿತರೆ. ಸೊ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಎಲ್ಲ ಯೋಜನೆಗಳ ವಿವರಗಳನ್ನು ತೋರಿಸುತ್ತೆ. ಸೊ ಎಲ್ಲ ಯೋಜನೆಗಳ ಮುಂದೆ ಸೊ ಅರ್ಜಿಯನ್ನು ಸಲ್ಲಿಸಿ ಅಂತ ಇರುತ್ತೆ. ಸೊ ನೀವು ಗಂಗಾ ಕಲ್ಯಾಣ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನೀವು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಓಪನ್ ಆದಾಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ. ಸೊ ಅದು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನೀವು ಆಧಾರ್ನಲ್ಲಿ ಏನೆಲ್ಲ ಮಾಹಿತಿಗಳಿರುತ್ತೆ, ಸೊ ಹೆಸರು, ತಂದೆ ಹೆಸರು, ನಿಮ್ಮ ವಿಳಾಸ, ಲಿಂಗ ಮತ್ತು ಮೊಬೈಲ್ ನಂಬರ್, ಸೊ ಆಧಾರ್ ಸಂಖ್ಯೆ, ಇಷ್ಟೆಲ್ಲವನ್ನು ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಆಗಿರುತ್ತೆ. ನಿಮ್ಮದು ಯಾವುದಾದ್ರೂ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಅದನ್ನು ದಯವಿಟ್ಟು ಹಾಕಿ. ನಂತರದಲ್ಲಿ ಕೆಳಗಡೆ ಸ್ನೇಹಿತರೆ, ಸೊ ನೀವಿಲ್ಲಿ ವೀಕ್ಷಿಸ್ಬೋದು ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ನಂಬರನ್ನು ಹಾಕಿ ಸ್ನೇಹಿತರೆ. ಎರಡು ಕಡೆಗೂ RD ನಂಬರನ್ನು ಹಾಕಿದ ನಂತರ ಅದರಲ್ಲಿ ಪಕ್ಕದಲ್ಲಿ ವಿವರ ಪಡೆಯಿರಿ ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಏನೆಲ್ಲ ಮಾಹಿತಿ ಆದರೆ ಅದನ್ನು ತೋರಿಸುತ್ತೆ. ಸೊ ಅದನ್ನು ವೆರಿಫೈ ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಅಡ್ರೆಸ್ಸನ್ನು ತಿಳಿಸಿ ಸ್ನೇಹಿತರೆ. ಸೊ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಸೊ ನಿಮ್ಮ ಜಿಲ್ಲೆ ಮತ್ತು ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ, ತಾಲೂಕು, ಪಿನ್ಕೋಡು ಮತ್ತು ನಿಮ್ಮ ವಿಳಾಸವನ್ನು ಎಂಟರ್ ಮಾಡಿ. ಸೊ ಒಂದು ವೇಳೆ ನೀವು ಇರುವಂಥ ಪ್ರಸ್ತುತ ವಿಳಾಸ ಮತ್ತು ಶಾಶ್ವತ ವಿಳಾಸ ಒಂದೇ ಆಗಿದ್ದಲ್ಲಿ ಈ ಒಂದು ಮಾರ್ಕನ್ನು ಟಿಕ್ ಮಾಡಿಕೊಂಡ್ರೆ ನೀವು ಸೊ ಎರಡು ಆಟೋಮೆಟಿಕ್ಕಾಗಿ ಅದು ಆಟೋಫಿಲ್ ಆಗುತ್ತೆ ಸ್ನೇಹಿತರೆ. ಸೊ ನಂತರದಲ್ಲಿ ಇಷ್ಟನ್ನು ತುಂಬಿದ ಮೇಲೆ ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನೀರಿನ ಮೂಲ ಅಂತ ಕೇಳುತ್ತೆ. ಸೊ ಈ ಒಂದು ನೀರಿನ ಮೂಲ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಎಂಟರ್ ಮಾಡಿ. ಸೊ ನಂತರದಲ್ಲಿ ನಿಮಗೆ ಎಷ್ಟು ಸಾಲದ ಅವಶ್ಯಕತೆ ಇದೆ ಅಂತ ಕೇಳ್ತಾ ಇದೆ. ಸೊ ಅದನ್ನು ಎಂಟರ್ ಮಾಡಿ. ಸೊ 50,000 ಅಂತ ಇದೆ. ಸೊ ಅದನ್ನು ಎಂಟರ್ ಮಾಡಿ, ಎಷ್ಟು ಸಾಲದ ಅವಶ್ಯಕತೆ ಇದೆ ಅನ್ನೋದನ್ನು. ಸೊ ಗಂಗಾ ಕಲ್ಯಾಣ ಯೋಜನೆಗೆ ಈ ಮುಂಚೆ ನೀವು ಅರ್ಜಿಯನ್ನು ಸಲ್ಲಿಸಿದಿರಾ ಅಂತ ಕೇಳುತ್ತೆ. ಸೊ ಇಲ್ಲ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡಿ ಸ್ನೇಹಿತರೆ. ಸೊ ಒಂದ್ಸರಿ ನೀವು IFSC ಕೋಡನ್ನು ಎಂಟರ್ ಮಾಡಿದ್ಮೇಲೆ ಬ್ಯಾಂಕ್ ಹೆಸರು ಮತ್ತು ಯಾವ ಶಾಖೆ ಅನ್ನೋದನ್ನು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಕೆಳಗಡೆ ನೀವು ಅಕೌಂಟ್ ಹೋಲ್ಡರ್ ನೇಮ್ ಅಥವಾ ಖಾತೆದಾರರ ಹೆಸರು ಮತ್ತು ಅಕೌಂಟ್ ನಂಬರನ್ನು ಎರಡು ಸರಿ ಎಂಟರ್ ಮಾಡಿ ಸ್ನೇಹಿತರೆ. ನಂತರದಲ್ಲಿ ನೀವು ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಅಂತ ಕ್ಲಿಕ್ ಮಾಡಿಕೊಂಡಾಗ ನೋಡಿ, ಗ್ಯಾರಂಟರ್ ಡೀಟೇಲ್ಸ್ ಕೇಳುತ್ತೆ. ಸೊ ನೋಡಿ, ಇವಾಗ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಖಾತರಿದಾರರು ಅಂತ, ಸೊ ಖಾತರಿದಾರರು ಒಬ್ಬರ ಅಥವಾ ಗ್ಯಾರಂಟರ್ರ ಒಂದು ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕು ಸ್ನೇಹಿತರೆ. ಸೊ ಅಲ್ಲಿ ನೀವು ಆ ಒಂದು ಮೂರನೇ ಸ್ಟೆಪ್ಪಿಗೆ ಬಂದ ತಕ್ಷಣ ಸೊ ಗ್ಯಾರಂಟಿದಾರರು ಅಥವಾ ಈ ಖಾತರಿದಾರರ ವಿವರಗಳನ್ನು ಪಡೆಯಿರಿ ಅಂತ ಕೇಳುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡಾಗ ಅವರ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ, ಸೊ ಕ್ಯಾಪ್ಚೆ ಹಾಕಿ OTPಯನ್ನು ಸೆಂಡ್ ಮಾಡಿ. OTPಯನ್ನು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಸೊ ಅಲ್ಲಿ ಬರುವಂಥ ಇದು ಡಿಜಿಲಾಕರ್ಗೆ ನೀವು ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಿ. ನಂತರದಲ್ಲಿ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಅವರ ಡೀಟೇಲ್ಸ್ ಮತ್ತು ಆಧಾರ್ ಸಂಖ್ಯೆ ವಿಳಾಸವನ್ನು ತೋರಿಸುತ್ತೆ. ನಂತರದಲ್ಲಿ ಅಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೇಳುತ್ತೆ. ಸೊ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ, ಅವರೊಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಫೋಟೋನ ಅಪ್ಲೋಡ್ ಮಾಡಿದ ನಂತರ ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಂದೆ ಅಂತ ಕ್ಲಿಕ್ ಮಾಡಿಕೊಂಡಾಗ ಯಾರಿದ್ದಾರೆ, ಸೊ ನಿಮ್ಮ ಜಮೀನಿನ ವಿವರವನ್ನು ಎಂಟರ್ ಮಾಡಬೇಕು.
ಸೊ ಅದು ಯಾರ ಹೆಸರಲ್ಲಿದೆ, ಯಾವ ಜಿಲ್ಲೆನಲ್ಲಿ, ಯಾವ ತಾಲೂಕಲ್ಲಿ, ಯಾವ ಹೋಬಳಿ, ಯಾವ ಗ್ರಾಮ, ಮತ್ತು ಸರ್ವೆ ನಂಬರು, ಇಸ್ಸ, ಭೂಮಿ ಪ್ರಕಾರ ಯಾವುದಿದೆ, ಎಷ್ಟು ಎಕರೆ, ಎಷ್ಟು ಗುಂಟೆ ಜಮೀನಿದೆ ಅನ್ನೋದನ್ನು ನೀವು ನಿಮ್ಮ ಜಮೀನಿನ ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಿ ಸ್ನೇಹಿತರೆ. ನಂತರದಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೀವು ಫೈನಲ್ ಸ್ಟೆಪ್ಪಿಗೆ, ಸೊ ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀರ ಸ್ನೇಹಿತರೆ. ಸೊ ಇಲ್ಲಿ ಬಂದು ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ, ನಂತರ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿ, ನಂತರದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇತ್ತೀಚೆಗೆ ನೀವು ತೆಗೆದುಕೊಂಡಿರುವಂಥ ನಿಮ್ಮ ಜಮೀನಿನ RTC ಪ್ರತಿ, ಸೊ ಏನು ಪಾಣೆ ಅಂತ ಕರಿತೀವಿ ನಾವು, ಅಥವಾ ಉತ್ತರ ಅಂತ ಏನು ಹೇಳ್ತೀರ, ಸೊ ಆ ಒಂದು RTCಯನ್ನು ಅಪ್ಲೋಡ್ ಮಾಡಿ. ನಂತರದಲ್ಲಿ ತಹಸೀಲ್ದಾರ್ ಅವರಿಂದ ಪಡೆದಿರುವಂಥ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿ, ನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿ, ನಿಮ್ಮ ಜಮೀನಿನ ಕಂದಾಯವನ್ನು ಪಾವತಿಸಿರುವಂಥ ರಸೀದಿಯನ್ನು, ಸೊ ನಿಮ್ಮ ಜಮೀನಿನ ಪಾವತಿ ಕಂದಾಯವನ್ನು ಪಾವತಿಸಿದ ರಸೀದಿಯನ್ನು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಸೊ ನಂತರ ಸೊ ಇದೇ ವೆಬ್ಸೈಟಲ್ಲಿ ಸಿಗುವಂಥ ಸೊ ಸೆಲ್ಫ್ ಡಿಕ್ಲರೇಷನ್, ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅಂತ ಏನು ಹೇಳ್ತೀವಿ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು, ಸೊ ಅದನ್ನು ಫಿಲ್ ಮಾಡಿ, ಸೈನ್ ಮಾಡಿ, ಮತ್ತು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಸ್ನೇಹಿತರೆ. ಸೊ ನೋಡಿ ಇನ್ನೊಂದು ಸರಿ, ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೂ ಮುಂಚೆ ನೀವು ನಿಮ್ಮ ದಾಖಲೆಗಳನ್ನು PDFಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ. ಸೊ ಸಪೋಸ್ ನೀವೇನಾದರೂ ಮೊಬೈಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಯಸಿದರೆ ಯಾವುದಾದರೂ PDF ಆ್ಯಂಡ್ರಾಯ್ಡ್ ಆ್ಯಪ್ಗಳಿದ್ದಲ್ಲಿ, ಸೊ ನಿಮ್ಮ ಒಂದು ದಾಖಲೆಗಳನ್ನು ಮುಂಚಿತವಾಗಿ PDFಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು, ಸೊ ಆ ಒಂದು ದಾಖಲೆಗಳನ್ನು ಅಪ್ಲೋಡ್ ಮಾಡುವಂಥದ್ದು ಸ್ನೇಹಿತರೆ. ಸೊ ನೋಡಿ ಏನು ಬೇಕಾಗುತ್ತೆ ಅಂದರೆ, ಅರ್ಜಿದಾರರ ಒಂದು ಫೋಟೋ ಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಮೀನಿನ RTC ಪ್ರತಿ ಬೇಕಾಗುತ್ತೆ, ನಂತರದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣಪತ್ರ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ಭೂಕಂದಾಯ ಪಾವತಿಸಿರುವಂಥ ಒಂದು ರಸೀದಿ ಬೇಕಾಗುತ್ತೆ. ನಂತರದಲ್ಲಿ ಇದೇ ವೆಬ್ಸೈಟಲ್ಲಿ ಸಿಗುವಂಥ ಸ್ವಯಂ ಘೋಷಣಾ ಪ್ರಮಾಣ ಪತ್ರ, ಸೊ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ನಂತರದಲ್ಲಿ ಗ್ಯಾರಂಟರ್, ಸೊ ಗ್ಯಾರಂಟರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬಟ್ ಆಧಾರ್ ಕಾರ್ಡನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಗ್ಯಾರಂಟರ್ದು, ಸೊ ಅವರ ಒಂದು ಫೋಟೋನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಸ್ನೇಹಿತರೆ. ಸೊ ಇಷ್ಟು ದಾಖಲೆಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದುವರಿಯಿರಿ ಸ್ನೇಹಿತರೆ. ಸೊ ಈ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡ ನಂತರ, ಸೊ ಹಿಂದೆ ವಿವರಿಸಿರುವಂಥ ರೀತಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ನೀವು ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ಮುಂದುವರಿಯಿರಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ, ಸೊ ಈ ರೀತಿಯಾಗಿ ಯಾರು ಗ್ಯಾರಂಟರ್ ಇರ್ತಾರೆ, ಸೊ ಅವರ ಒಂದು ಫೋಟೋ ಮತ್ತು ಯಾರು ಅಪ್ಲಿಕೆಂಟ್ ಇರ್ತಾರೆ ಅವರ ಒಂದು ಫೋಟೋ ಎಲ್ಲ ಮಾಹಿತಿಯನ್ನು ತೋರಿಸುತ್ತೆ. ಸೊ ನೀವು ಎಂಟರ್ ಮಾಡಿರುವಂಥ ಮಾಹಿತಿಯನ್ನು ದಯವಿಟ್ಟು ಒಂದ್ಸರಿ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿದೆಯಾ ಅಂತ, ಅಥವಾ ಏನಾದರೂ ತಪ್ಪಿದ್ದಲ್ಲಿ ಬ್ಯಾಕ್ ಹೋಗಿ ಅಥವಾ ಹಿಂದೆ ಹೋಗಿ ನೀವು ಆ ಒಂದು ಮಾಹಿತಿಯನ್ನು ಸರಿಯಾಗಿ ಎಂಟರ್ ಮಾಡಿ ಸ್ನೇಹಿತರೆ. ನಂತರದಲ್ಲಿ ಎಲ್ಲ ಮಾಹಿತಿ ಸರಿಯಾಗಿದೆ ಅನ್ನೋದಾದರೆ ಅರ್ಜಿಯನ್ನು ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ, ಸೊ ಆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ, ಸೊ ಎಲ್ಲ ವಿವರಗಳು ಬರುತ್ತೆ, ನೀವು ಯಾವ್ಯಾವ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಏನೆಲ್ಲ ಮಾಹಿತಿ ಇದೆ ಅಂತ ಬರುತ್ತೆ. ಅದರ ಕೆಳಗಡೆಗೆ ನಿಮಗೆ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಅಂತ ಬರುತ್ತೆ. ಸೊ ಆ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಅರ್ಜಿ ಪ್ರತಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನೀವು ನಿಮ್ಮ ಅರ್ಜಿ ಪ್ರತಿಯನ್ನು ಸೇವ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ಸೊ ಇಷ್ಟ ಆಗಿತ್ತು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋ ಮಾಹಿತಿ. ಸೊ ಸ್ನೇಹಿತರೆ, ಕೊನೆ ದಿನಾಂಕ ಬಂದು 25/9/2023 ಇರೋದ್ರಿಂದ, ಸೊ ಸ್ವತಃ ನೀವೇ ಈ ಒಂದು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದನ್ನು ನೀವು ತಪ್ಪಿಸ್ಕೊಳ್ಳದೇ ಇರಲಿ, ಸ್ವತಃ ನೀವೇ ಕೂಡ ಸಲ್ಲಿಸಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಇದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಅರ್ಜಿಗಳನ್ನು ಸಲ್ಲಿಸುವವರಿದ್ದರೆ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಸೊ ಸ್ವತಃ ಅವರೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಹಕರಿಸಿ ಸ್ನೇಹಿತರೆ. ಸೊ ಕೊನೆಯ ದಿನಗಳಲ್ಲಿ ಬಂದು ಸರ್ವರ್ ಇಶ್ಯೂ ಬರೋದರಿಂದ, ಸೊ ನೀವು ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು.